ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನ್ ಜ್ಯೋತಿ ಜಂಗಮ್ ಶೆಟ್ಟಿ. ಬೀರ್ಲಿಂಗೇಶ್ವರ ದೇವಸ್ಥಾನ ಕಟ್ಟಡ ಪ್ರಾರಂಭ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನ ಕಟ್ಟಡ ನಿರ್ಮಾಣವು ಬಲು ಜೋರಿನಲ್ಲಿ ನಡೆಯುತ್ತಿದೆ. ದೇವಸ್ಥಾನ ನಿರ್ಮಾಣ ಮಾಡಲು ದತ್ತಿ ಇಲಾಖೆಯಿಂದ 15 ಲಕ್ಷ ರೂಪಾಯಿ ಅನುದಾನವನ್ನ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅವರಿಂದ ಅನುದಾನ ಪಡೆದುಕೊಂಡು ಪ್ರಾರಂಭವಾದ ಕಟ್ಟಡ ಈಗ ವಿಶೇಷವಾಗಿ ಭಕ್ತರಾದ ಚಿತ್ತೂಗೌಡ ಕರೋಟಿ ಇವರ ಭೂಮಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಬೇಕಾದ ಎಲ್ಲಾ ರೀತಿಯ ಕಲ್ಲುಗಳು ಈಗಾಗಲೇ ಬಂದಿರುವುದರಿಂದ ದೇವಸ್ಥಾನ ನಿರ್ಮಾಣ ಮಾಡಲು ಎಷ್ಟು ಕಲ್ಲು ಹತ್ತುತ್ತವೆಯೋ ಅಷ್ಟು ಕಲ್ಲು ಉಚಿತವಾಗಿ ದಾನದ ರೂಪದಲ್ಲಿ ನೀಡುವ ಇವರ ಕಾರ್ಯ ಶ್ಲಾಘನೀಯ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ದೇವಸ್ಥಾನ ನಿರ್ಮಿಸಲು ಸುಮಾರು 1 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಲಾಗುವುದು ಗ್ರಾಮಸ್ಥರ ಧನ ಸಹಾಯ ಮಾಡಿರುವರು ಎಂದು ಬೀರಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಮಾಳಪ್ಪ, ಪೂಜಾರಿ, ಮಲ್ಲು ಸೇರಿದಂತೆ ಇನ್ನಿತರರು ಹೇಳಿದರು. ದೇವಸ್ಥಾನ ಗುಡಿ ಸುಮಾರು ವರ್ಷಗಳಿಂದ ಹಿಂದಿನ ಗುಡಿ ಅದು. ಈ ಹಿಂದಿನ ಗುಡಿ ತೆಗೆದೀಚಿನ ಹೊಸ ನವೀನ ಗುಡಿ ಕಟ್ಟಿಗೀಚಿನೇ ಈ ಒಂದು ಜನರು ಇಲ್ಲಿ ತನಕ ಸುಮಾರಾಗಿ ಒಂದೇ ದಿವಸದಲ್ಲೇ ಒಂದು ಪಟ್ಟಿ ಮಾಡಿದ್ರೆ 50 ಲಕ್ಷ ಪಟ್ಟಿ ಆಗ್ಯದ. ಅದಕ್ಕೆ ನಮ್ಮ ಸ್ನೇಹಿತರಾದಂಥ ಚಿತ್ತುಗೌಡ ಕರೋಟಿಯವರು ತಮ್ಮ ಹೊಲದಲ್ಲಿ ಕಲ್ಲು ತೆಗೆಸ್ತಿರ್ತ ತಂದಾಗ ಆಯ್ತು ಸರ್ ನಂಬಲ್ಲಿ ಕಲ್ಲು ತೆಗೆಸ್ತಾ ತಂದರೆ ಸಾಕಷ್ಟು ಕಲ್ಲುಗಳು ಅವರ ಹೊಲದಲ್ಲೇ ಹುಟ್ಟ್ಯವ. ಒಂದೇ ಕಲ್ಲಿನಂಥ ಒಂದೇ ಕಲ್ಲಲ್ಲೇ ಗುಡಿ ಆಗ್ತದೆ ಅಂತಕ್ಕಂಥ ಒಂದು ಅಭಿಮಾನದಿಂದ ಅವ್ರು ಒಂದು ಹೊಲದಂದೇ 2000 ಪೇಟಿಗಲ್ಲ, ಗಲ್ತೆ, ಮೂಲಿಗಲ್ಲ, ಚೌಣಿ ಮತ್ತು ಅನೇಕ ಥರದ ಚೌದರಿ ತುಂಡಿನಂಥ ಕಲ್ಲುಗಳು ಅವರಲ್ಲಿ ದೊರಕ್ಯವ. ಅದಕ್ಕೆ ಎಲ್ಲ ತಂದು ಗೀಸಿನೇ ಇವತ್ತು ಒಂದು ಒಳ್ಳೆಯ ಅಮರವಾದ ಶಿಲ್ಪಿ ಆದಂಥ ಒಂದು ಒಡ್ಡ ಕೊಟ್ಟು ಗೀಸಿನೇ ಈ ಗುಡಿ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗ್ಯದ. ಕಲ್ಲ ಅವರು ಪುಕ್ಕಾಟ್ ಕೊಟ್ಟಾರಲ್ಲ, ಪುಕ್ಕಾಟ್ ಕೊಟ್ಟಿದ್ದಾರೆ ಕಲ್ಲೆಲ್ಲ, ಫ್ರೀ ಕೊಟ್ಟಿದ್ದಾರೆ, ಫ್ರೀ ಕೊಟ್ಟಿದ್ದಾರೆ ಕಲ್ಲ ರೀ. ನಾವು ಅವರು ಅಲ್ಲಿ ಇಲ್ಲಿ ಹುಡ್ಕಾಡ್ಲಿಕತ್ತೀರಿ, ನಮ್ಗೆ ದೇವ್ರಿಗೆ ಕೊಡಂತ ನಮ್ಗೆ ಇಚ್ಛಾ ಭಾಳ್ರಿ. ಆ ದೇವ್ರಿಗೆ ಕುಡಿಬೇಕತ್ತೇಳಿ ನಮ್ದು ಮನಸ್ಸು ಬಂತು. ನಾವು ಒಂದು ಮಹಾದೇವನ ಅವ್ರಿಗೆ ಹೇಳಿದೇವೆ ರೀ, ನಂಬಲ್ಲಿ ಸಾಕಟ್ಟು ಕಲ್ಲು ಹೊಂಡ ತಿರ್ಬೇಕು ಮಹಾದೇವ, ಅಲ್ಲಿ ಇಲ್ಲಿ ಯಾಕೆ ತಿರುಗಾಡ್ತಿ, ನೋಡಮಲ್ಲ ನಂಬಲ್ಲಿ. ನಂಬಲ್ಲಿ ನೋಡಮ್ಮನದಾಗ ಅದು ಒಂದು ದಿನ ಹೋಗಿ ಕಿಸಿಂದ್ರೆ ಅದು ನೋಡಿದಾಗ ಅವರಿಗೆ ಕಲ್ಲು ಒಂದು ಥೊಡೆ ಕಲ್ಲು ಹತ್ತದ ರೀ, ಕಲ್ಲು ಹತ್ತಿರದಾಗ ಇನ್ನೊಂದು ತೊಡೆ ಇಂತಿಂತ ಹತ್ತಿದ್ರೆ ಅವರು ಭಾಳ ಇದು ಹತ್ತ ಇದು ಎಲ್ಲನೇ ಹತ್ತು ತೋ ನಿನಗೆ ಅದು ದೇವ್ರವ ಅಂತ ಮಾಡಿಸ್ಕೊಳಕ್ಕೆ ತಯಾರಾಗ್ಯಾನ. ನಾವು ಕೊಡೋರು ಹಂಗೆ ತಯಾರಿದ್ದೇವೆ ಎಲ್ಲರೂ. ಈ ದೇವ್ರದೊಂದು ಒಳ್ಳೆ ಇದು ಆಗಲಿ ಅಂತೇಳಿ ನಮ್ಗೆ ಒಂದು ಭಾಳ ಅಪೇಕ್ಷೆ ಇದು ಆಯ್ತು ರೀ, ಭಕ್ತಿ ಇದ್ರಿ. ನಿರಂತರ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.